Pedro! ಇನ್ನೆಲ್ಲೇ ಅಪ್ಪ ಅಮ್ಮ ದೇವ್ರ ಕರ್ಕೊಂಬಿಟ್ಟ ಕಂದ ದೇವ್ರ ಕರ್ಕೊಂಬಿಟ್ಟ ನಂಗ ಅಪ್ಪ ಅಮ್ಮ ಬೇಕು ಅಮ್ಮ ಎದಳಬ್ಬ ಅಳ್ಬೇಡಪ್ಪ ಅಳ್ಬೇಡ ನೀನು ಮನೆಗಿರಿ ಮಗ ಧೈರ್ಯ ತಂದ್ಕೋಬೇಕಪ್ಪ ತಡ್ಕೊಳಕ್ಕಾಗೋದಿಲ್ಲ ಮುಂದಿನ ಕೆಲಸ ನೋಡ ಬರ್ರಪ್ಪ ಬರ್ರಿ ಮುಂದಿನ ಕೆಲಸ ನೋಡ್ ಬನ್ನಿ ಅನ್ನಪೂರ್ಣ ತಗೋ ಸೌಂದರ್ಯ ಯಾಕೆ ಮಾಡ್ತಿದ್ಯಾ ನನಗಪ್ಪ ಅಮ್ಮ ಬೇಕು ಅಮ್ಮ ಅಪ್ಪ ದೇವ್ರ ಹತ್ರ ಹೋಗಿದ್ದಾರೆ ಅವ್ರು ವಾಪಸ್ ಬರೋದಿಲ್ಲ ಒಂಚೂರು ತಿನ್ನಮ್ಮ ಯಾಕಮ್ಮ ಉಗಿದ್ಬಿಟ್ಟೆ ಕಲ್ ಸಿಕ್ತಾ ಮೂರು ದಿನದಿಂದ ಬರೀ ಮಜ್ಜಿಗೆ ಅನ್ನನೇ ಕೊಡ್ತಿದ್ಯಲ್ಲ ನನಗ್ ಬೇಡ ಹಂಗೆಲ್ಲ ಅನ್ಬಾರ್ದು ಪುಟ್ಟಿ ಅನ್ನ ದೇವ್ರಿದ್ದಂಗೆ ಯಾಕೆ ಪುಟ್ಟಿ ನಾವೆಲ್ಲ ತಿಂತಿಲ್ವೇನೆ ತಿನ್ನೇ ನೋಡು ಈಗಿದ್ದು ನಿನ್ ತಿನ್ಬಿಡು ನಾಳೆ ಬೆಳಿಗ್ಗೆ ನಾವೆಲ್ಲರೂ ಚಂದ್ರಿಯತ್ತೆ ಮನೆಗೆ ಹೋಗೋಣ ಗೃಹ ಪ್ರವೇಶಕ್ಕೆ ಅಲ್ಲಿ ರುಚಿ ರುಚಿಯಾ ತಿಂಡಿ ಕೊಡ್ತಾರೆ ಅಲ್ಲಿ ಲಾಡು ಕೊಡ್ತಾರ ಹ್ಮ್ ಲಾಡು ಜಿಲೇಬಿ ಚಿರೋಟಿ ಎಲ್ಲ ಕೊಡ್ತಾರೆ ತಿನ್ನಮ್ಮ ಸರಿ ಮಾವ ಲಾಡು ಅಣ್ಣ ಇನ್ನೊಂದು ಅಣ್ಣ ಇನ್ನೊಂದು ಲಾಡು ಹಾಕಣ ಚಂದ್ರಮರೆ ಪಂಕ್ತಿ ಭರ್ತಿ ಆಗಿದೆ ಜಾಗನೇ ಇಲ್ಲ ಇರ್ಲಿ ಬಿಡಿ ಚಂದ್ರಮ್ಮನವ್ರೆ ಮಕ್ಕಳಲ್ವಾ ಊಟ ಮಾಡಿ ಮುಂದಿನ ಪಂಕ್ತಿಲಿ ಮಾಡಿದ್ರೆ ಆಯ್ತು ಅವ್ ಮಕ್ಕಳಾವು ಅನ್ನ ಕಂಡ್ರೆ ಸಾಕು ಕಾವು ಕಾವ್ ಅಂತ ಸುತ್ಕೊಂಡ್ ಬಿಡ್ತವೆ ಮಾಡ್ಬೇಕಂತ ಊಟ ಏನ್ ನಿಮ್ ಅಪ್ಪ ತಂದ ಇಕ್ಕಿದಾನೆ ಊಟ ಮಾಡಕ್ಕೆ ಹೇಳ್ರಿ ಮೇಲೆ ಬಿಟ್ಬಿಡಿ ಅತ್ತೆ ಅವ್ರನ್ನ ಊಟ ಮಾಡ್ಲಿ ಇಕ್ ಬಿಡ್ತೀನಿ ನೋಡು ಹೇಳ್ರಿ ಮೇಲೆ ನನ್ ತಂಗಿರ್ ಮೈ ಮೇಲೆ ಒಂದಡ್ ಬಿದ್ರು ನಿಮ್ಮಿಬ್ರು ನಾ ಊಟ್ಲಿಲ್ಲ ಅನ್ಸ್ಬಿಡ್ತೀನಿ ಮಾವ ಕರೆದಿದ್ದಕ್ಕೋಸ್ಕರ ಬನ್ನೆ ಹೊರತು ನಿಮ್ಮನ್ನಕ್ಕೋಸ್ಕರ ಬರ್ಲಿಲ್ಲ ಮರ್ಯಾದೆಯಾಗಿ ಅವ್ರನ್ನ ಬಿಟ್ಬಿಡಿ ಏನ ಮುಟ್ಟ ಹೇಳ್ತಾ ಇದ್ದೀನಿ ನಾವು ಉಪ್ಪಾಸ ಸತ್ರು ಸರಿ ನನ್ ಕೊನೆ ಉಸಿರಿರೋವರೆಗೂ ನನ್ ತಂಗಿರ್ನ ಯಾರ ಮನೆ ಬಾಗ್ಲಿಗೂ ಕಳ್ಸಲ್ಲ ಇದು ಕೊಡ ಕೈ ಆಗತ್ತೆ ಹೊರತು ಇನ್ಯಾವತ್ತು ಬೇಡ ಕೈ ಆಗಲ್ಲ ಇದು ಅನ್ನದ ಮೇಲೆ ಸತ್ಯ ನಮ್ಮ ಅಪ್ಪ ಅಮ್ಮನ ಮೇಲೆ ಸತ್ಯ ಉತ್ತು ಏನಪ್ಪ ಹಂಗ್ ನೋಡ್ತಾ ಇದ್ಯಾ ರಾಮಣ್ಣ ನಮ್ಮ ಈ ಹೊಲ್ದಾಗೆ ನನ್ ಚಿನ್ನ ತೆಗಿಬೇಕು ನನ್ ಚಿನ್ನದ ಬೆಳೆ ಬೆಳೆಸ್ಬೇಕು ಚಿನ್ನ ಒಂದಿಡಿ ಭತ್ತ ಬೆಳೆಯೋದೇ ಇಲ್ಲಿ ಕಷ್ಟ ಕಣಪ್ಪ ಇದು ಬರಡು ಭೂಮಿ ಅಂತ ನಿಮ್ಮ ಅಪ್ಪನೇ ಸುಮ್ಮನಾಗ್ಬಿಟ್ಟಿದ್ದ ಇನ್ ನಿನ್ ಕೈಲಿ ಆಗ್ತದ ಹಾಗನ್ಬಿಡಿ ರಾಮಣ್ಣ ನಾನ್ ದುಡಿತೀನಿ ನನ್ ತಂಗಿರ್ನ ನಾನ್ ಚೆನ್ನಾಗ್ ಸಾಕ್ಬೇಕು ಅವ್ರು ಯಾರ ಮುಂದೇನು ಕೈ ಚಾಚ್ದಾಗೆ ನಾನ್ ಬೆಳೆಸ್ಬೇಕು ಅದಕ್ಕೋಸ್ಕರ ನಾನ್ ದುಡಿತೀನಿ ತಾಯಿ ನನ್ನವರೆಲ್ಲ ನನ್ ಕೈ ಬಿಟ್ಬಿಟ್ರು ನಾನ್ ನಿನ್ನೇ ನಂಬ್ಕೊಂಡಿದ್ದೀನಿ ದಯವಿಟ್ಟು ನನ್ ಕೈ ಬಿಡ್ಬೇಡ ತಾಯಿ ಚಿನ್ನದ ಉಡದಾರ ಮಾತ್ರ ಅಲ್ಲ ನಿನ್ನ ಪಾಲಿನ ಅದೃಷ್ಟ ಇದನ್ನ ರಾಜ ಮಹಾರಾಜರು ಉಪಯೋಗಿಸ್ತಿದ್ದು
ಇವತ್ತು ಪವಿತ್ರವಾದ ದಿನ, ಅದು ಶುಕ್ರವಾರ ಸಿಕ್ಕಿದೆ. ಇದನ್ನ ಇವತ್ತೇ ನಿನ್ನ ಸೊಂಟ ಕಟ್ಕೋ, ಇದರಿಂದ ನಿನಗೆ ತುಂಬಾ ಒಳ್ಳೇದಾಗತ್ತೆ. ಆದ್ರೆ ಒಂದ್ ಮಾತು, ಯಾವುದೇ ಕಾರಣಕ್ಕೂ ಇದನ್ನ ಕಳಿಬಾರ್ದು. ಯಾರು ಕಾಣ್ತಾ ಇಲ್ವೇ ಶಮಣ? ಸದ್ಯ ನೀನಾದ್ರೂ ಸಿಕ್ತಲ್ಲ. ಅಸರಿ ಊರಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ, ನಿಮ್ ಊರಲ್ಲಿ ಏನ್ ಕೊಡ್ದು ಮುಂಜಿನ? ಅಲ್ಲ, ಹುಂಜುನ್ ಮದುವೆ, ಮತ್ತಿನ್ನೇನ್ ಪೋಸ್ಟ್ ಮಾನಪ್ಪ? ವಿಷಯ ಗೊತ್ತಿಲ್ವಾ? ಇವತ್ತು ಮುತ್ತಂಡರ್ ಕಣದಲ್ಲಿ ಸುಗ್ಗಿ, ಅದಕ್ಕೆ ಊರಿನ ಜನಕ್ಕೆಲ್ಲ ದಾನ ಮಾಡ್ತಿದ್ದಾನೆ, ಎಲ್ಲರೂ ಅಲ್ಲೂ ಹೋಗಿದ್ದಾರೆ. ಹೌದಾ? 15 ವರ್ಷದಿಂದ ನಮ್ಮ ಮುತ್ತಣ್ಣ ಕಷ್ಟಪಟ್ಟು ದುಡಿದು 100 ಎಕರೆ ಹೊಲ ಗದ್ದೆ ತೋಟ ಕೋಳಿ ಫಾರಮು ತೆಂಗಿನ ನಾರಿನ ಫ್ಯಾಕ್ಟ್ರಿ ಅಲ್ದೆ ಹಾಲಿನ ಡೈರಿನೂ ಮಾಡಿ ಎಷ್ಟು ಸಂಪಾದನೆ ಮಾಡ್ಬಿಟ್ಟ ಅಲ್ವಾ? ಹೌದು ಭೂಪಣ್ಣ, ನಮ್ಮ ಮುತ್ತಣ್ಣ ಬಹಳ ಶ್ರಮಜೀವಿ. ಅಂತ ಪುಣ್ಯಾತ್ಮರು ಹಳ್ಳಿಗೆ ಒಬ್ಬರಿದ್ರೆ ಸಾಕು, ನಮ್ಮಂತ ಬಡವರು ಸುಖವಾಗಿರ್ಬೋದು. ರಮಣ, ಊರ್ನವರು ಆಳು ಕಾಳೆಲ್ಲ ಬಂದ್ರ? ಎಲ್ಲಾರು ಬಂದವ್ರೆ. ಶಾಸ್ತ್ರಿಗಳೇ ಶುರು ಮಾಡಿ. ಆಯ್ತು, ಬನ್ನಿ. ಮೊದಲನೇ ರಾಶಿ ಫಲ ಕೊಡ್ತೇವ್ರಿಗೆ. ಎರಡನೇ ರಾಶಿ ಕಷ್ಟಪಟ್ಟು ದುಡ್ದವ್ರಿಗೆ ಪಾಪ. ಮೂರನೇ ರಾಶಿ ನಮಗೆ. ಸ್ವಾಮಿ, ನಾನು ಪಕ್ಕದೂರ್ನವನು, ಮನೇಲಿ ತುಂಬಾ ಕಷ್ಟ, ಮಕ್ಕಳು ಜಾಸ್ತಿ, ನನಗೂ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ರಮಣ, ಮುತ್ತಣ್ಣ, ಇದರಿಂದ ಇವ್ರಿಗೊಂದು ಮೂಟೆ ಭತ್ತ ಕೊಡಿ. ಸ್ವಾಮಿ,
ನಾನು ಈಗ ಕೇಳ್ತೀನಿ ಅಂತ ತಪ್ಪಾ ತಿಳ್ಕೊಬೇಡಿ. ದೇವ್ರಿಗೆ ಎಂತ ಕೊಟ್ರಿ ಅದ್ ಸರಿ, ದುಡ್ದಿರೋರಿಗೆ ಎಂತ ಕೊಟ್ರಿ ಅದೂ ಸರಿ. ಪಕ್ತೂರವರು ಪರಿಚಯ ಇಲ್ದೇವ್ರವರು ಕಷ್ಟ ಅಂತ ಹೇಳಿದ ತಕ್ಷಣ ಎತ್ತೆತ್ತು ಕೊಡ್ತಿದ್ದೀರಲ್ಲ, ಇದು ಸರಿನಾ ಅಂತ.